फ्रेंड्स कर्नाटक शिप्लवर्गे स्वागत सुस्वागत सो भाला जन केल्ता इद्दरे नाटी कोळिदु ओंदु वीडियो माड्रि अंतंदडे सो नाटी कोळि वीडियो माडक्के इवत्तु नानु मार्केट गे बंदिनि इदु बंदु निमगे दावणगेरे जगळूर बस स्टैंड अंतर इदक्के अदर आपोजिट नडेदिदे सो ईग एनंद्रे श्रावण इरोद्रिंद इल्ली स्वल्प कोळि कडिमे ನೀವು ಬೇರೆ ಟೈಮಲ್ಲಿ ಬಂದರೆ ಇಲ್ಲಿ ಇರ್ತವೆ ಹರಿಹರದಲ್ಲಿ ಮಾರ್ಕೆಟ್ ನಡೀತಿದೆ ಕೋಳಿದು ಜೋರಾಗ್ತವೆ ರೇಟ್ ಹೆಂಗಿದೆ ಅದು ತಿಳಿಸ್ತೀನಿ ನನಗೆ ಗೊತ್ತಿರೋಷ್ಟು ಅದರ ಇನ್ಫಾರ್ಮೇಶನ್ ಕೊಡ್ತೀನಿ ಬರ್ರಿ ಹಾಂ ಎಷ್ಟಣ 800 ರೂಪಾಯಿ ಎರಡು 400 ರೂಪಾಯಿ ಒಂದು ಎಷ್ಟು ಕೆಜಿ ಬರ್ತಾವಣ ಅವು ಅಣ್ಣ ಮುಕ್ಕಾಲು ಕೆಜಿ ಒಂದೊಂದು ಬರ್ತಾವ ಸೊ ಇವು 800 ರೂಪಾಯಿ ಎರಡು ಹೇಳ್ತಾರೆ ಮುಕ್ಕಾಲು ಕೆಜಿ ಬರ್ತಾವ ಒಂದು ಕೋಳಿ ಬೆಳೆಯಕ್ಕೆ ಆರು ತಿಂಗಳು ನೋಡ್ರಿ ಮುಕ್ಕಾಲು ಕೆಜಿ ಕೋಳಿ ಬೆಳೆಯಕ್ಕೆ ಆರು ತಿಂಗಳು ಬೇಕು ಮುಂಜಾ ಇವು ಅದು ಎಣ್ಣದ್ರಣ ಮೂರಿಂದ 800 ಜೊತೆನ ಇವು ಒಂದು ಜೊತೆ 800 ಓ ಇದರಲ್ಲಿ ಮೂರು ಇದು ಹಾಕಿದವಲ್ಲ ಇವೇನು ಮೊಟ್ಟೆ ಇಡ್ತಾರ ಬೇಗ ಅವು ನಿಮ್ಮ ಅಣ್ಣ ಮುಂಜಾ ಕೊಡಷ್ಟೇ ಮುಂಜಾ ಅವರವಾ ಅಣ್ಣ ಉಂಜಾ ಏನ್ ರೇಟ್ ಇವು ಅಲ್ಲ ಹಂಗೆ ರೇಟ್ ಅಣ್ಣ ಇದು ಫಸ್ಟ್ ಇರೋದು 1600 ಅಕ್ಕಡಿ ಅಣ್ಣ ಅಕ್ಕಡಿ ಎಲ್ಲ ಹೆಚ್ಚು ಕಮ್ಮಿ ಒಂದು ರೇಟ್ 1600 ರೂಪಾಯಿ ಹಂಗೆ ಹೆಚ್ಚು ಕಡಿಮೆ ಫ್ರೆಂಡ್ಸ್ ಅವ್ರು ಈಗ ಹೇಳಿದ್ರು ಒಂದು ಕೋಳಿ ಇಷ್ಟು ಬೆಳಿಬೇಕಂದ್ರೆ ನೋಡ್ರಿ ಇದು ಒಂದು ಕೋಳಿ ಇಷ್ಟು ಗ್ರೋತ್ ಬರಕ್ಕೆ ಇದೆಷ್ಟಣ್ಣ ಒಂದು ವರ್ಷದ ಕೋಳಿಗಳಿವು ನೋಡ್ರಿ 8 ತಿಂಗಳಿಂದ ಒಂದು ವರ್ಷ ಅವರೇಜ್ ಗೆ ಒಂದು 1 ಕಾಲ್ ಕೆಜಿ ಕೋಳಿ ಬೆಳಿತಿದೆ ನಾವು ತಿನ್ನೋ ಫಾರಂ ಕೋಳಿ ಬಂದು ನಾಲ್ಕು ಒಂದೂವರೆ 8 ಅಲ್ಲ ಅದೇ 8 ತಿಂಗಳು ಬೆಳೆಸಿದ್ರೆ ಒಂದು 1.5 ಕೆಜಿ ವರೆಗೂ ಬರ್ತಾವ ಅಷ್ಟೇ ಫಾರಂ ಕೋಳಿ 45 ಡೇಸ್ ಗೆ ನಿಮಗೆ ಒಂದೂವರೆಯಿಂದ 2 ಕೆಜಿ ಬೆಳ್ತಾವ ಬೆಳಿತಾವ ಇವು ಕಸ ತಿಂದು ಬೆಳಿತಾವ ಕಸ ಅಂದ್ರೆ ಅಲ್ಲಿ ಇಲ್ಲಿ ಬಿದ್ದಿದ್ ಕಡ್ಡಿ ಹುಳ ಆ ತರ ತಿಂದು ಬದುಕ್ತಾವ ಅವು ಹೆಚ್ಚು ಕಡಿಮೆ ವಿಷ ತಿಂದು ಬದುಕ್ತಾವ ಅಂದ್ರೆ ಮೆಡಿಸನ್ ಹಾಕ್ತಾರೆ ಲಿವರ್ ಟಾನಿಕ್ ಹಾಕ್ತಾರೆ ಕಣ್ಣಿಗೆ ಡ್ರಾಪ್ಸ್ ಹಾಕ್ತಾರೆ ಮೆಕ್ಕೆಜೋಳದಲ್ಲಿ ಅದು ಗ್ರೋತ್ ಆಗಲಿ ಅಂತ ಪೌಡರ್ ಹಾಕ್ತಾರೆ ಅವನ್ನ ರೆಗ್ಯುಲರ್ ಯೂಸ್ ಮಾಡಿದ್ರೆ ಲೇಡೀಸ್ ಜಲ್ದಿ ಮೆಚೂರ್ಡ್ ಆಗೋದು ಸಣ್ಣ ಮಕ್ಕಳು ಆಮೇಲೆ ಜೆಂಟ್ಸ್ ಗೆ ಮಕ್ಕಳಾಗದಂಗಿರ ತೊಂದರೆಗಳು ಇದಾವ ಅಂತ ಹೇಳಿ ಆಲ್ರೆಡಿ ಬಹಳ ಜನ ಹೇಳ್ತಿದ್ದಾರೆ ಬಟ್ ಅನಿವಾರ್ಯ ಏನಂದ್ರೆ ಫ್ರೆಂಡ್ಸ್ ಅನಿವಾರ್ಯ ಅದನ್ನ ಬಳಸ್ತಾ ಇದ್ದಾರೆ ಜನ ಬಳಸಲೇಬೇಕು ಯಾಕಂದ್ರೆ ಅಷ್ಟೊಂದು ಇವು ಸಿಗಲ್ಲ ನಿಮಗೆ ಅದಕ್ಕೆ ಫ್ರೆಂಡ್ಸ್ ಇದು ರೋಡ್ ಸೈಡ್ ಇರೋದ್ರಿಂದ ಇಲ್ಲಿ ಬಸ್ಗಳ ಹಾರನ್ ಸೌಂಡ್ ಜಾಸ್ತಿ ಆದಷ್ಟು ನಾನು ಲೌಡ್ ಆಗಿ ಮಾತಾಡ್ತಿದ್ದೀನಿ ಇದರದ್ದು ನನಗೆ ಗೊತ್ತಿರೋ ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಕೇಳ್ರಿ ಏನಂದ್ರೆ ಈ ಮೊಟ್ಟೆ ಇಡ್ತಾವಲ್ಲ ಈ ಕೋಳಿಗಳು ಅದಾದ್ರೂ ಅಷ್ಟೇ ಒಂದು ಕೋಳಿ ಫ್ರೆಂಡ್ಸ್ ಈ ಕೋಳಿಗಳು ಮೊಟ್ಟೆ ಇಡ್ತಾವಲ್ಲ ಜಾಸ್ತಿ ಅಂದ್ರೆ ನಿಮಗೆ 12-18 ಇರ್ತಾವೆ ಇದರಲ್ಲೂ ಈಗ ಕ್ರಾಸ್ ಸ್ಪೀಡ್ ಬಂದಿದ್ದಾವೆ ಅವೆಲ್ಲ ನಿಮಗೆ 30-35 ಮೊಟ್ಟೆ ಇಡ್ತಾವೆ ಬಟ್ ಫಾರಂ ಕೋಳಿ ಬಂದು ನಿಮಗೆ ಪ್ರತಿ ದಿವಸ ಒಂದು ಮೊಟ್ಟೆ ಇಡುತ್ತೆ ಅದಕ್ಕೆ ಕ್ಯಾಲ್ಸಿಯಂಗೆ ಅಂತ ಕಪ್ಪೆ ಚಿಪ್ಪು ಆ ಕ್ಯಾಲ್ಸಿಯಂ ಪೌಡರ್ ಎಲ್ಲ ಹಾಕ್ತಾರೆ ಆ ಮೊಟ್ಟೆನಲ್ಲಿರೋಷ್ಟು ಈ ಮೊಟ್ಟೆಲಿರೋಷ್ಟು ಕ್ವಾಲಿಟಿ ಅದರಲ್ಲಿರಲ್ಲ ಸೊ ಇದೇನಂದ್ರೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಸ್ವಲ್ಪ ರೇಟ್ ಜಾಸ್ತಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವು ಭಾಳ ಬೆಟ್ರು ಅವ್ರು ಹೇಳಿದ್ನಲ್ಲ ರೆಗ್ಯುಲರ್ ಯೂಸ್ ಮಾಡಿದ್ರೆ ಜಲ್ದಿ ಹೆಣ್ಮಕ್ಳು ಮೆಚೂರ್ಡ್ ಆಗೋದು ಆಮೇಲೆ ಹುಡುಗರಿಗೆ ಆಗಲಿ ಒಟ್ಟೆ ಲೇಡೀಸ್ಗೆ ಆಗಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಅವನ್ನ ನೀವು ರೆಗ್ಯುಲರ್ ಯೂಸ್ ಮಾಡ್ತಿದ್ರೆ ಭಯಂಕರ ಎಕ್ಸಸ್ ಆಫ್ ಹೀಟ್ ಆಗುತ್ತೆ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಬೆಳೆದ್ರೆ ಹಳ್ಳಿ ಮರ ಥರ ಬೆಳಿಬೇಕು ಲೇಟಾಗಿ ಲೈಫ್ ಭಾಳ ಇರ್ತೈತಿ ಅಂತಂದೇಳಿ ಇವೆಲ್ಲ ಹೆಂಗಂದ್ರೆ ಫಾರಂ ಕೋಳಿಗಳೆಲ್ಲ ಈ ಮಳೆಗೆ ಈ ಮರ ಬೆಳಿತಾವೆ ನೋಡ್ರಿ ಇಲ್ಲಿ ಆ ಥರ ಮಳೆಗೆ ಜಲ್ದಿ ಬೆಳಿತಾವು ಗಟ್ಟಿ ಇರಲ್ಲ ಕ್ವಾಲಿಟಿ ಇರಲ್ಲ ಇಷ್ಟೇ ಅರ್ಥ ಮಾಡ್ಕೊಳ್ರಿ ಆಮೇಲೆ ಯಾರು ಕುರಿ ಫಾರಂ ಮಾಡಿದ್ರೆ ಮನೆ ಮುಂದೆ ಜಾಗ ಇದ್ರೆ ಕೋಳಿ ಸಾಕೋದು ಭಾಳ ಒಳ್ಳೇದು ಯಾಕಂದ್ರೆ ಅವರಿಗೆ ಅದರಿಂದ ಇನ್ಕಮ್ ಐತಿ ಒಂದು ಕೋಳಿಯಿಂದ ನಿಮ್ಗೆ ಏನಿಲ್ಲ ಅಂದ್ರೂ ನೀವು ಕರೆಕ್ಟಾಗಿ ಬೆಳೆಸಿದ್ರೆ ಒಂದು 400-500 ರೂಪಾಯಿ ದೊಡ್ಡ ಪ್ರಮಾಣದ ಲಾಭ ಇಲ್ಲ ಅಂದ್ರೆ ಸಣ್ಣ ಪ್ರಮಾಣಕ್ಕಾದ್ರೂ ಎಕ್ಸಾಕ್ಟ್ ನೀವು ಅಮೌಂಟ್ ಸಿಕ್ಕೇ ಸಿಗುತ್ತೆ ಇವಕ್ಕೆ ನೀವು ಕಟ್ಟಾಕ್ಬೇಕಾಗಿಲ್ಲ ಮೇವಾಕ್ಬೇಕಾಗಿಲ್ಲ ಅವೇ ಮೇಯ್ಕೊಂಡು ಅವೇ ಇರ್ತಾವೆ ಇಲ್ಲೊಂದು ಸ್ವಲ್ಪ ಇದಾವೆ ತೋರಿಸ್ತೀನಿ ಅಣ್ಣ ಇವು ಎಷ್ಟು ಅಣ್ಣ ಮುಂಜಾ ದೊಡ್ಡವು ಇವೆರಡು 1600 ಇವು ಎಂಟು ಕೋಳಿ ಅಲ್ಲ ಅಲ್ಲಲ್ಲ ಇವು ಇವು ಏಟಿಗಳು ಅವೇ ಏಟಿ ಎಷ್ಟು 600 ರೂಪಾಯಿ 700 ರೂಪಾಯಿ ಜೊತೆ ಎಲ್ಲ ಮೊಟ್ಟೆ ಇಡ್ತಾವ ಶ್ರಾವಣದ ಕೋಳಿ ಕೇಳಲ್ಲ ಇವಾಗ ನಾನು ಏನಲ್ಲ ಅವು 300-600 ರೂಪಾಯಿ ಜೊತೆ ಅವು 400 ರೂಪಾಯಿ ಜೊತೆ ಕೇಳ್ತಾನು 300-350 ರೂಪಾಯಿ ಜೊತೆ ಮಾಮೂಲಿ ಟೈಮ್ ಆಗಾದ್ರೆ ಅಣ್ಣ ನೀವು ಕೋಳಿ ತಂದು ಮಾರ್ತೀರ ಏನು ಹಳ್ಳಿಗಳ ಹತ್ರ ಎಲ್ಲ ತಾಂತೀರ ಅಂಗಡಿ ಹಾಕ್ತೀರ ಅಂಗಡಿಯಾಗ ಏನ್ ರೀ ತಾನ ಕೆಜಿ ಈಗ ಜೀವಂತ ಹಂಗೆ ಇಡಿ 300 ರೂಪಾಯಿ ಕೆಜಿ ಮಾಮೂಲಿ ಟೈಮ್ ಶ್ರಾವಣ ಮುಗ್ದ ಮೇಲೆ ಆದ್ರೆ
ನೀವು ಹಾಕೈತೆ ಮುನ್ನೂರ್ ಮುನ್ನೂರ್ ಇಪ್ಪತ್ತು ಅವ್ರ ಅಂಗಡಿಯವ್ರ ಹೆಂಗ್ ಮಾಡ್ತಾರೆ ಮುನ್ನೂರ ಎಂಬತ್ತು ರೂಪಾಯಿ ಒಂದ್ ಕೆಜಿ ಇಡೀ ಕೋಳಿ ಇಡೀ ಕೋಳಿ ಮುನ್ನೂರ ಎಂಬತ್ತು ರೂಪಾಯಿ ಅದೇ ಅದೇ ಈಗ ಇಡೀ ಕೋಳಿ ಜೀವಂತವಾಗಿ ಹಾಕ್ತಾರೆ ಸೊ ಒಂದ್ ಕೆಜಿ ಮುನ್ನೂರ ಎಂಬತ್ತು ರೂಪಾಯಿ ಅವರು ಕೊಡ್ತಾರೆ ಒಂದು ಕೋಳಿ ಮುನ್ನೂರ ಎಂಬತ್ತು ರೂಪಾಯಿ ಕೆಜಿ ಜೀವಂತ ಅದ್ರ ವೇಸ್ಟ್ ಎಲ್ಲ ಹೋದ್ರೆ ಎಷ್ಟು ಕೆಜಿ ಸಿಗ್ತದೆ ಅಣ್ಣ ಮಟನ್ ಒಂದ್ ಕೆಜಿಗೆ ಏಳ್ನೂರು ಗ್ರಾಮ್ ಮಟನ್ ಬರ್ತದೆ ಅಂದ್ರೆ ಮುನ್ನೂರು ಗ್ರಾಮ್ ಎಷ್ಟು ಆಗತ್ತೆ ಇದಾದಣ ಕೋಳಿ ಇದು ಅಲ್ಲ ಅದು 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 ಫೈಟರ್ ಕೋಳಿ ಅದು ಅಣ್ಣ ಇವೆಷ್ಟು ಅಣ್ಣ ದೊಡ್ಡವ ಹದಿಮೂರು ನೂರು ರೂಪಾಯಿ ದೊಡ್ಡವ ಇವೆರಡು ಹೈಬ್ರಿಡ್ ನೂರ ಐವತ್ತು ರೂಪಾಯಿ ಕೆಜಿ ಜೀವಂತ ಕೋಳಿ ಅಂದ್ರೆ ಅವಲ್ಲ ಬಿಳಿವಲ್ಲ ಫಾರಂ ಹೇಳ್ತಿಲ್ಲ ನೋಡಕ್ ಜವರಿ ಇದ್ದಂಗ ಇರ್ತಾವ ಬಾಯ್ಲರ್ಗೆ ಏನೇನ್ ಹಾಕ್ತಾರಣ ಅದೇ ಮೆಕ್ಕೆಜೋಳ ಹಾಕ್ತಾರೆ ಅವೆಷ್ಟು 45 ದಿವಸಕ್ಕೆ ಬರ್ತಾವ 32 ರೂಪಾಯಿ ಮರಿ ತಗೊಂಬಂದ್ ಮಾಡ್ತಾರ ಇವು ಮೊಟ್ಟೆ ಎಷ್ಟು ಇರ್ತಾವಣ ಒಂದು ಹೆಣ್ ಕೋಳಿ ಅಲ್ಲ ನಾನು ಸಾಕಿದಣ್ಣ ನನ್ನ ಹತ್ರ ಕೋಳಿ ಇದು ಒಂದೊಂದು ಇಪ್ಪತ್ತು ಇಟ್ಟು ನಮ್ದು ಇಪ್ಪತ್ತೆರಡು ಇಟ್ಟಿತ್ತು ಮೂವತ್ತೆರಡು ಮೂವತ್ತೆರಡು ಮಟ್ಟಿಗೂ ಇವಾಗಿಲ್ಲ ಹೈಬ್ರಿಡ್ ಅಂದ್ರೆ ಫಾರಂ ಕೋಳಿ ಕಂಪೇರ್ ಮಾಡಿದ್ರೆ ಬಹಳ ಬೆಟರ್ ಕರ್ನಾಟಕದಾಗ ಕಾವ್ಯ ಕುಂದ್ರಿಸ್ತೀರ ಇಪ್ಪತ್ತೊಂದ್ ದಿವಸಕ್ಕಲ್ಲ ಮರಿ ಬರೋದು ಇಪ್ಪತ್ತೊಂದ್ ದಿವಸ ಅಲ್ಲಿಂದ ಮರಿ ಹುಟ್ಟಿದ ಮೇಲಿಂದ ಮೊಟ್ಟೆ ಇಡಕ್ ಎಷ್ಟು ತಿಂಗಳು ಬೇಕು ಅವ್ರು ಆರು ತಿಂಗಳ ಆದ್ಮೇಲೆ ಮೊಟ್ಟೆ ಇಡಕ್ ಒಂದ್ ತಿಂಗಳು ಗ್ಯಾಪ್ ಆಮೇಲೆ ಮತ್ತೆ ಮರಿ ಹೇಳ ಮರಿ ಸ್ವಲ್ಪ ಸೈಜ್ ಬಂದ್ಬಿಟ್ಟು ಹಂಗಲ್ಲಣ ಈಗ ಮೊಟ್ಟೆಯಿಂದ ಮರಿ ಬಂದಿರ್ತತಲ್ಲ ಆ ಮರಿ ಮೊಟ್ಟೆ ಇಡಕ್ಕೆ ಎಷ್ಟು ತಿಂಗಳು ಬೇಕು ಒಂದ್ ವರ್ಷ ಒಟ್ಟು ಬಹಳ ಕಾಯ್ಬೇಕು ಚಚ್ಚಲ್ ಮಟ್ಟಿ ಸಣ್ಣ ಸೈಜ್ ಬರ್ತಾವ ಅಂತಂದೇಳಿ ಯಾರು ಕೂರ್ಸಲ್ಲ ಎಷ್ಟು ಇದು ಇದು ಕೈಗಿರೋದು ಎಷ್ಟು ಆರ್ನೂರು ಅವ್ ಕೆಳಗಿರೋ ಎರಡು ಎರಡು ಸಾವಿರದ ನೂರು ರೂಪಾಯಿ ಎರಡು ಇದೊಂದು ಆರ್ನೂರು ರೂಪಾಯಿ ಇಲ್ಲೊಂದು ಎರಡು ಇದಾವ ಹಂಗೆ ಹೇಳಣ ಎಷ್ಟು ಹೇಳಿದ್ದೆ ಹನ್ನೆರಡು ನೂರು ರೂಪಾಯಿ ಎರಡು ಉಜ್ಜ ಎರಡು ದೊಡ್ಡದಾವ ರೇಟ್ ಪರವಾಗಿಲ್ಲ ನೋಡ್ರಿ ಅಲ್ಲಿ ಕಂಪೇರ್ ಮಾಡಿದ್ರೆ ಒಂದು ರೇಟಿಗೆ ಇದಾವೆ ಹನ್ನೆರಡು ನೂರು ರೂಪಾಯಿ ಅಂದ್ರೆ ಆರ್ನೂರು ರೂಪಾಯಿ ಒಂದು ಎರಡು ಉಂಜ ಫ್ರೆಂಡ್ಸ್ ಕೋಳಿ ಇನ್ಫಾರ್ಮೇಷನ್ ನನಗೆ ಗೊತ್ತಿರೋ ಪ್ರಕಾರ ಒಂದು ಕೋಳಿ ಹೆಣ್ಣು ಕೋಳಿ ಮೊಟ್ಟೆ ಇಟ್ಟು ಮರಿ ಮಾಡ್ಸೋಕೆ 8-9 ತಿಂಗಳು ಬೇಕು ಹುಟ್ಟಿದ ಮೇಲೆ ಆಮೇಲೆ 21 ದಿವಸಕ್ಕೆ ಮರಿ ಆಗ್ತವೆ ಕೋಳಿ ಸೈಜ್ ಮೇಲೆ ನೀವು ಮೊಟ್ಟೆ ಇಡ್ಬೋದು ಅಂದರೆ ಅವು ಎಷ್ಟು ದೊಡ್ಡವಿದೋ ಅಷ್ಟು ಮೊಟ್ಟೆ ಕಾವಿಗಿಡ್ಬೋದು ಚೊಚ್ಚಲ್ ಮೊಟ್ಟೆ ಅಂತ ಬರ್ತಾವೆ ಅಂದರೆ ಫಸ್ಟ್ ಏನು ಮಾಡ್ತಾವೆ ಮೊಟ್ಟೆ ಇಡ್ತಾವೆ ಅಲ್ಲ ಚೊಚ್ಚಲ್ ಮೊಟ್ಟೆ ಅಂತಾರೆ ಅವನ್ನ ಕಾವಿ ಕೂರಿಸಲ್ಲ ಯಾಕಂದರೆ ಅದು ಮೊಟ್ಟೆ ಸೈಜ್ ಸಣ್ಣದು ಅದನ್ನು ಮಕ್ಕಳಿಗೆ ಕುಡಿಯೋಕ್ಕೆ ಇಲ್ಲಾಂದರೆ ದೊಡ್ಡವ್ರಿಗೆ ಏನಾದರೂ ತೊಂದರೆ ಇದ್ದರೆ ಕುಡಿಯೋಕ್ಕೆ ಕೊಡ್ತಾರೆ ಮತ್ತು ಕೋಳಿದು ಇನ್ನೊಂದೇನಂದರೆ ಮನೆ ಕಡೆ ಇದ್ದರೆ ಹುಳ ಉಪ್ಪಡಿ ಇರ್ತಾವಲ್ಲ ಅವು ಜಾಸ್ತಿ ಇರೋಲ್ಲ ಅವಾಯ್ಡ್ ಆಗ್ತಾವೆ ಯಾಕಂದರೆ ಇವು ಅವನ್ನೆಲ್ಲ ತಿಂತವೆ ಸಣ್ಣ ಸಣ್ಣ ಹುಳಗಳನ್ನ ಸಣ್ಣ ಸಣ್ಣ ಏನಾದ್ರು ಈ ಹುಳ ಅಂತಿಂಥವನ್ನ ತಿಂದು ಅವು ಬದುಕ್ತಾವಲ್ಲ ಸೊ ಅಲ್ಲಿ ಹುಳಗಳು ಕಮ್ಮಿ ಆಗ್ತವೆ ಮತ್ತು ಈ ಗಿಡಗಳ್ನಾಗೆ ಇರೋ ಹುಳಗಳನ್ನೆಲ್ಲ ತಿಂತವೆ ಈ ಕಲರ್ ನೋಡ್ರಿ ಎಷ್ಟು ನೀಟ್ ಐತಿದು ಸೊ ಫ್ರೆಂಡ್ಸ್ ನಿಮ್ಗೆ ಕೋಳಿ ಫಾರಂ ಮಾಡೋರ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು ಈ ಡಿಮ್ಯಾಂಡು ಚೆನ್ನಾಗಿದೆ ಅವರು ಹೇಳಿದ್ರು ಈಗ ನಾನು ಮೊನ್ನೆ ನಮ್ಮ ಒಬ್ಬರ ದಿನ ಫಂಕ್ಷನ್ ಇತ್ತು ಅಂತಂದ್ರೆ ತಿತ್ತಿಗೆ ಕೋಳಿ ತಿತ್ತಿಗಿದ್ರೆ ಫಾರಂ ಕೋಳಿ ಕೊಯ್ಯಲ್ಲ ನಾಟಿ ಕೋಳಿ ಕೊಯ್ತಾರೆ ಯಾವುದಕ್ಕಾರು ಬಲಿ ಕೊಡ್ಬೇಕಂದ್ರೆ ನಾಟಿ ಕೋಳಿನ ಕೊಯ್ಯೋದು ಭಾಳ ಜನ ಅದರಲ್ಲೂ ಹುಂಜ ಎಸ್ಪೆಷಲಿ ಕೋಳಿ ಒಳಗಡೆ ನಿಮ್ಗೇನಂತಂದರೆ ದೊಡ್ಡದಾಗಿ ನನಗೆ ಆಗಲ್ಲ ಅಂತಂದರೆ 2-4 ಕೋಳಿ ಸಾಕಿ ಅದರಲ್ಲಿ ಮೊಟ್ಟೆ ಬಿಸ್ನೆಸ್ಸು ಮಾಡೋರಿದ್ದಾರೆ ಅಂದರೆ ದಿವಸ ಒಂದು ಮೊಟ್ಟೆಗೆ 15-18 ರೂಪಾಯಿ ಅವ್ರಿಗೂ ಭಾಳ ದೊಡ್ಡ ಏರಿಯಾದಗಳು ನಡೆಯುತ್ತೆ ಹಳ್ಳಿ ಸೈಡಲ್ಲಿ ಹೋದ್ರೆ ನಿಮ್ಗೆ 11-15 ರೂಪಾಯಿ ಒಂದು ಮೊಟ್ಟೆ ರೇಟ್ ಬಂದು 11-15 ರೂಪಾಯಿ ನಡೆಯುತ್ತೆ
ಇಂಟ್ರೆಸ್ಟ್ ಮಾಡ್ರಿ. ಸೊ ಈ ವಿಡಿಯೋ ಮಾಡಿದ್ದೀನಿ, ಭಾಳ ಜನ ಕೇಳಿದ್ರಂತ. ಇದಕ್ಕೆ ಕಮೆಂಟ್ಸು, ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇನಾದ್ರೂ ಚೆನ್ನಾಗಿ ಇಷ್ಟ ಆದರೆ ನಿಮಗೆ ನೆಕ್ಸ್ಟು ದೊಡ್ಡದಾಗಿರೋ ಪ್ರಮಾಣದಾಗಿರೋ ಕೋಳಿ ಫಾರಮು, ಕೋಳಿ ವಿಡಿಯೋ ಮಾಡ್ತೀನಿ. ನನ್ನ ಕಡೆನೂ ಹಟ್ಟಿ ಕೋಳಿ ನಮ್ಮ ಹತ್ರನೇ ಇತ್ತು, ನಮ್ದು ಹತ್ರ ಇದ್ದಿದ್ದು ನಾಯಿ ತಿನ್ ಸಾಯಿಸ್ತು. ಕೋಳಿಗೆ ದೊಡ್ಡ ಪ್ರಾಬ್ಲಮ್ ಏನಂದರೆ ನಾಯಿ ಹಿಡಿತಾವು, ಹದ್ದು, ಆಮೇಲೆ ಬೆಕ್ಕು, ಈ ಹಳ್ಳಿ ಸೈಡ್ ಆದರೆ ಮುಂಗ್ಸಿ, ಇವು ಕಾಟ ಜಾಸ್ತಿ. ನೋಡ್ಕೊಂಡು ಮಾಡಿದರೆ ಒಳ್ಳೆ ದುಡಿಮೆ ಇದೆ ಕೋಳಿನಲ್ಲೂ. ಫಾರಮ್ ಜೊತೆಗೆ ಒಂದೆರಡು ನಾಲ್ಕು ಕೋಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಧನ್ಯವಾದ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೈಸ್ ಡೇ ಬೈ ಫ್ರೆಂಡ್ಸ್.